ಹಾಜರು ಮಾತಾಡ್ತಿರೋದು. ಇವತ್ತು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ತಿ. ಇದೇನಪ್ಪ ಅಂದರೆ ಮಕ್ಕಳಿಗೆ ಸಮಸ್ಯೆ ಕೊಡ್ತಾ ಇದ್ದಾರೆ. ಸೌಂಡ್ ಬರ್ಸ್ ಟೀಚರ್ಸ್ ಸಮಸ್ಯೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಫಿಸಿಕಲ್ ಟೀಚರ್ ಸಮಸ್ಯೆ ಹಾಗೂ ಸಬ್ಜೆಕ್ಟ್ ಟೀಚರ್ ಸಮಸ್ಯೆ ಇದೆ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳೋಣ. ಸರ್, ಏನು ಸಮಸ್ಯೆ ಇದೆ? ನಮ್ಮ ಊರಿನಲ್ಲಿ ಇರೋದು 8ನೇ ತರಗತಿ ತನಕ ಸ್ಕೂಲ್ ಅದಾರೆ. 8ನೇ ತರಗತಿ 8ನೇ ತರಗತಿ ಇರೋದು 6. ಅಣ್ಣ ಎಲ್ಲರೂ ಒಂದು ಸೈಡ್ ಬರ್ರಿ. ಎಲ್ಲರೂ ಟೈಮ್ ಸರಿಯಾಗಿ ಇಬ್ಬರು 30 ಸರ್ ಬರ್ತಾ ಇಲ್ಲ. ಪ್ರೇಯರ್ ನಮ್ಮ ಟೈಮಿಂಗ್ ಇರ್ತಲ್ಲ, 11 ಗಂಟೆಗೆ ಬರ್ತಾರೆ. ಬಂದ್ರೂ ನಾವು ಅಷ್ಟೇ ಹುಡುಗರು ಶಿಕ್ಷಕರು ಬರ್ತಾರೆ ಟೈಮ್ ಆಗ್ರಂತ ಹಂಗೆ ಸರಿ ಹೋಗ್ಕೊಂಡು ಹೊಂಟಿದ್ವಿ. ಬರಬರ್ತಾ ಹೆಚ್ಚಿಂದೇ ಆಗಿದೆ. ನಮ್ಮ ಊರಿನಲ್ಲಿ ಅವಸ್ಥೆ ಭಾಳ ಕಾಣ್ತಾ ಇದೆ. ಯಾಕಂದರೆ ಹುಡುಗರಿಂದು ಸಮಸ್ಯೆ ಅಂದ್ರೆ ಅಡುಗೆ ಮಾಡ್ತಕ್ಕಂಥ ವ್ಯವಸ್ಥೆ ಸರಿಯಿಲ್ಲ ಸ್ಪಷ್ಟವಾಗಿ. ಇನ್ನೊಂದು ಏನಂದ್ರೆ ಹುಡುಗರು ಹುಳ ಬಂದ್ರೆ ಹಂಗೆ ಬಂದು ಪಾಲಕರು ತೋರಿಸ್ತಾ ಇದ್ದಾರೆ. ಇದು ಹೆಡ್ ಮಾಸ್ಟರ್ ಗಮನಕ್ಕೆ ಭಾಳ ತಂದಿವಿ. ತಂದ್ರೂ ಹೆಡ್ ಮಾಸ್ಟರ್ ಈಗ ದಿನ ಪಾಲಕರ ಮೀಟಿಂಗ್ ಎಸ್ ಎಂ ಸಿ ಮೀಟಿಂಗ್ ಕರಿತಾ ಇರ್ತಾರೆ. ಹಂಗೆ ಮುಂದಕ್ಕೆ ಹೊಂಟಾರ. ಮುಂದಿನ ದಿನಗಳಲ್ಲಿ ಮೇಲಾಧಿಕಾರಿಗಳು ಮೀಡಿಯಾದ್ರ ಮನವಿ ಮಾಡಿಕೊಡ್ತೀನಿ. ತಕ್ಷಣ ಈ ಮೀಡಿಯಾದವರಿಗೆ ಪ್ರತಿಕ್ರಿಯೆ ಕೊಡಬೇಕು. ಮೇಲಾಧಿಕಾರಿಗಳು ಈ ಶಾಲೆಗೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕಂತ ತಮ್ಮಲ್ಲಿ ಕಣಕ್ಕೆ ವಿನಂತಿ ಮಾಡ್ಕೊಳ್ತೀವಿ. ಏನೋ ಒಂದು ಅಳತೆ ಮಟ್ಟದ ಆಹಾರ ಮೂಲ ಬರ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹುಡುಗರಿಗೆ ಅದೇ ರೀತಿ ಅಂದ್ರೆ ಮಕ್ಕಳು ಸ್ಟೂಡೆಂಟ್ಗೆ ಹೇಳ್ರಿ, ಎಲ್ಲ ಕರೆಕ್ಟ್ ಏನ್ ತೊಂದ್ರೆ ಆಗಲ್ಲ ಹೇಳ್ರಿ. ಏನ್ ಏನ್ ಹೇಳ್ರಿ ಎಲ್ಲ. ಹಾ, ಅಡಿಗೆ ಹೆಂಗ್ ಮಾಡ್ತಾರಂತ? ಅಡಿಗೆ ಚೆನ್ನಾಗಿ ಮಾಡ್ತಾರಲ್ಲ ಜಾತ್ರೆ. ಏನ್ ಹೇಳ? ಅಡಿಗೆ ಸರಿ ಮಾಡ್ತಾರ? ಅಡಿಗೆ ಹುಳ ಬರ್ತಾ? ಎಷ್ಟು ಹುಳ ಬಂದ? ಎಷ್ಟು ಯಾವ ರೀತಿ ಬರ್ತ? ಖುಷಿ ಬರ್ತದೆ. ದಿನ ಬರ್ತಾವ ಯಾವಾಗ? ಉಪ್ಪಿಟ್ಟು ಮಾಡಿದಾಗ ಬರ್ತಾವ? ಊಟ ಸರಿಯಾಗಿ ಹಾಕ್ತಾರಲ್ಲ? ಮತ್ತೆ ಹೇಳಕ್ ಪಾಲಕರು ಬಂದು ಹೇಳಕ್ಕಾಗಲ್ಲ. ನಿಮ್ಮ ಅಪ್ಪನ ಹಿಂಗ ಶಾಲೆ ಎಲ್ಲಿದ್ರೆ ಕೇಳ್ಬೇಕಿಲ್ಲ. ಎಚ್ಎಂ ಸರ್ ಬಿಟ್ಟಾಗಬೇಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಏನಪ್ಪ ಅಂದ್ರೆ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಬೇಕು. ಇದಕ್ಕಂದ್ರೆ ನೇರ ಹೊಣೆಗಾರ ಏನಪ್ಪ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗ್ತಾರೆ ಅಂತ ಇಲ್ಲಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಂಡು ಘಟನೆ ಆಗದಂತೆ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಶಿಕ್ಷಕರ ಸಮಸ್ಯೆ ಇದೆ. ಮೂಲತವಾಗಿ ಏನಪ್ಪ ಅಂದ್ರೆ ಯಾವ್ಯಾವ ಶಿಕ್ಷಕರ ಸಮಸ್ಯೆ ಇದೆ ಅಂತ ಇದು ಗ್ರಾಮಸ್ಥರು ಹೇಳ್ತಾರೆ. ಶಿಕ್ಷಕರ ಸಮಸ್ಯೆ ಅಧ್ಯಕ್ಷ ಬಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಸರ್ ಇಲ್ಲಿ ಎಷ್ಟು ಜನ ಶಿಕ್ಷಕರು ಇದಾರೆ? ಯಾವ ಯಾವ ಸಬ್ಜೆಕ್ಟ್ ಜನ ಇದಾರೆ? ಅದ್ರಾಗ ರೂಮಿನ ಪ್ರಾಬ್ಲಮ್ ಆಮೇಲೆ ಶಿಕ್ಷಕರ ಕೊರತೆ ಇದೆ. ಆಮೇಲೆ ರೂಮಿನ ಪ್ರಾಬ್ಲಮ್, ಯಾಕಂದ್ರೆ ರೂಮ್ ಮಳೆ ಬಂದಾಗ ಸರಿ ಮಳೆ ಬಂದ ತಕ್ಷಣ ನೀರು ಎಲ್ಲ ಸೋರ್ಕೊಂಡ್ಬೇಕು. ಹುಡುಗರು ಅದೇ ರೀತಿ ಹುಡುಗರಿಗೆ ಮೊನ್ನೆ ಊಟದಲ್ಲಿ ಭಾಳ ಹುಳ ಬರಾಕತ್ತದ ಮಳೆ ಪ್ರಾಬ್ಲಮ್ ಐತೆ. ಯಾರು ಜವಾಬ್ದಾರಿ ಅದಕ್ಕೆ? ಅದು ನಮಗೆ ಬಂದು ಇವ್ರು ಬಂದು ಕೇಳಕ್ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಇವ್ರು ಅಡಿಗೆ ಮಾಡ್ತಾರೆ. ಉಡಕ್ ಪುತ್ರ ಕೊಡ್ತಾರೆ. ಇವ್ರನ್ನ ಮನೆ ತಂದ ಹಾಕ್ತಾರ ಇಲ್ಲ? ಆ ಕರೆಕ್ಟ್ ಆಗಿ ಏಟರ್ ತಟ ಹಾಕ್ಬೇಕಲ್ಲ ಅಡಿಗೆ ಮಾಡ. ಏನಿಲ್ಲ, ಆ ನೀರು ತಗೊಂಡ್ಬಂದ್ರ ಅಲ್ಲಿಗೋ ನೀರು ತರ್ಲೇನು, ಇಲ್ಲಿಗೋ ನೀರು ತರ್ಲೇನು ಅಂತ ಅಂದ್ರೆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆನೇ ಇದೆ. ಇದಕ್ಕೆ ಏನ್ ಜವಾಬ್ದಾರಿ ಆಗಿರ್ತಾರ? ಅವ್ರು ಒಂದ್ ವೇಳೆ ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಆದ್ರೆ ಅವರೇ ಜವಾಬ್ದಾರಿ. ಇಲ್ಲಿ ಫಿಸಿಕಲ್ ಟೀಚರ್ ಇಲ್ಲ? ಫಿಸಿಕಲ್ ಟೀಚರ್ ಇಲ್ಲ. ಫಿಸಿಕಲ್ ಟೀಚರ್ ಇಲ್ಲ? ಫಿಸಿಕಲ್ ಟೀಚರ್ ಇಲ್ಲ. ಗೆಸ್ಟ್ ಸರ್ಗಳದನ್ನು ಪ್ರಾಬ್ಲಮ್ ಐತಿ, ರೂಮಿನ ಪ್ರಾಬ್ಲಮ್ ಐತಿ, ಹುಡುಗರದನ್ನು ಸಮಸ್ಯೆ ಐತಿ. ಇದಕ್ಕೆ ಏನ್ ಬಗ್ಗೆ ಪ್ರಾಬ್ಲಮ್ ಏನ್ ಸಾಲ್ವ್ ಏನ್ ಮಾಡ್ತೀರಿ ಮಾಡಿ. ಓಕೆ, ಇಲ್ಲಿ ಏನಪ್ಪ ಗ್ರಾಮಸ್ಥರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಫಿಸಿಕಲ್ ಟೀಚರ್ ಸಮಸ್ಯೆ ಇದೆ, ಶಿಕ್ಷಕ ಸಮಸ್ಯೆ ಇದೆ. ಅಲ್ಲಮ್ಮ, ನೀವು ಈ ತರ ಯಾಕೆ ಹೇಳ್ತೀರಿ? ಮಾಡ್ತೀವಿ ಅಂತ ಹೇಳ್ಬೇಕು. ಎಲ್ಲರೂ ಮಾಡ್ಬೇಕು ಅಂತ ನೀವೇನು ಹೇಳ್ತೀರಂಗ? ಆ ತರ ಯಾಕೆ ಹೇಳ್ತೀರಿ? ನೀವು ಗೌರ್ಮೆಂಟ್ ಅಲ್ಲ ತಿಂತೀರಿ. ಅವ್ರು ಕೇಳ್ತಾರೆ ಗ್ರಾಮಸ್ಥರು, ಮಾಡ್ತೀವಿ. ದಯಮಾಡಿ ಇಲ್ಲಿ ಅಡಿಗೆ ಮಾಡ್ತಕ್ಕಂಥ
ಅಡಿಗೆ ಕುಕ್ಕರ್ ದರ್ಪ ನೋಡ್ರಿ ಇಲ್ಲೇ ಸಾಕು ಗೊತ್ತಾಗ ಮುಖಾಂತರ ನಾವು ಚಿಕ್ಕ ಮುದ್ದ ಕ್ರಾಸ್ ಮುಟ್ಟಕ್ ಆಗಲ್ಲ ಅಂತ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಂಗಳೂರು. ಸಮರ್ಥನಂ ಅಂಗವಿಕಲರ ಸಂಸ್ಥೆ ಉದ್ಯೋಗ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವಕಾಶ ವಂಚಿತರನ್ನು ಸಮರ್ಥರನ್ನಾಗಿಸುವ ಉದ್ದೇಶ ಹೊಂದಿದೆ. ತರಬೇತಿಯ ಅವಧಿ 3 ತಿಂಗಳು. ಕಂಪ್ಯೂಟರ್, ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬಿಪಿಒ ಸ್ಕಿಲ್ಸ್ ವಿಭಾಗಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ತರಬೇತಿ ಪಡೆಯಲು 10ನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು. ವಯಸ್ಸಿನ ಮಿತಿ 18 ವರ್ಷದಿಂದ 35 ವರ್ಷಗಳು. ದೈಹಿಕ ಅಂಗವಿಕಲತೆ, ಅಂಧತ್ವ, ವಾಕ್ ಹಾಗೂ ಶ್ರವಣ ಸಮಸ್ಯೆ ಹೊಂದಿದವರಿಗೆ ತರಬೇತಿ ನೀಡಲಾಗುವುದು. ತರಬೇತಿಯು ಉಚಿತವಾಗಿರುತ್ತದೆ. ಹಾಗೆಯೇ ತರಬೇತಿಗೆ ಅಗತ್ಯವಾದ ಪಠ್ಯಗಳನ್ನೂ ಉಚಿತವಾಗಿ ಒದಗಿಸಲಾಗುವುದು. ಇದಲ್ಲದೆ ಊಟ ಮತ್ತು ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗುವುದು. ಅಭ್ಯರ್ಥಿಗಳು ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ವಿತರಿಸುವುದರ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಸೀಮಿತ ಪ್ರವೇಶಗಳು ಇರುವ ಕಾರಣ ಅಭ್ಯರ್ಥಿಗಳು ಬೇಗ ನೋಂದಣಿ ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449984669693 ಹಾಗೂ 9449984699 ಹಾಗೂ ಸಮರ್ಥನಂ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆ 0806838339999ಗೆ ಸಂಪರ್ಕಿಸಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು.